ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ರಿಗೂ ಗೊತ್ತೇ ಇದೆ ಇಲ್ಲಿ ಹಲವಾರು ರೀತಿಯಾದಂಥ ಪರಿಹಾರ ಕ್ರಿಯೆಗಳನ್ನ ನಾನು ಕೊಡ್ತಾ ಇದ್ದೀನಿ ಇದೆಲ್ಲೂ ಬರ್ತಾ ಇಲ್ವ ಗುರುಗಳೆಂದರೆ ಎಲ್ಲ ಕಡೆ ಬರ್ತಾ ಇದೆ ಬಟ್ ಅದರಲ್ಲಿ ನಿಖರವಾಗಿ ಫಲಿತಾಂಶ ಕೊಟ್ಟಿರುವಂಥ ಪರಿಹಾರ ಕ್ರಿಯೆಗಳನ್ನ ಹೆಕ್ಕಿ ಹೆಕ್ಕಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಇವತ್ತು ಜಾತಕ ನೋಡೋರು ಯಾರಾದರೂ ಇದ್ದರೆ ಅವ್ರಿಗೆ ಇದೊಂದು ಒಳ್ಳೆಯ ಪರಿಹಾರವನ್ನು ನಾನು ಕೊಡ್ತೀನಿ ಟ್ರೈ ಮಾಡಿ ನೋಡಿ ಏನು ಗುರುಗಳೇ ಅಂತ ಹೇಳಿದ್ರೆ ಇನ್ ಕೇಸ್ ನಿಮ್ಮ ಜಾತಕದಲ್ಲಿ ಮೇಷರಾಶಿ ಯಾವ ಭಾವ ಬರುತ್ತೆ ಅನ್ನೋದನ್ನು ನೋಡಿ ಆ ಭಾವ ಇನ್ ಕೇಸ್ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅದರಿಂದ ಏನಾದರೂ ಒಳ್ಳೆಯ ಫಲಿತಾಂಶವನ್ನು ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ ಮೇಷರಾಶಿಯ ಸಿಂಬಲ್ ನಿಮಗೆ ತೋರಿಸ್ತಾ ಇರೋದು ಹಾಡು ಸೊ ಹಾಡು ಹಾಡಿಗೆ ಸೇವೆಯನ್ನು ಮಾಡಿ ಹಾಡಿನ ಸೇವೆಯನ್ನು ಮಾಡುವಂಥದ್ದು ಅಂದರೆ ಮಟನ್ ತಿನ್ನೋದನ್ನು ಬಿಟ್ಬಿಡಿ ನನ್ನ ಪ್ರಕಾರ ಯಾರಾದರೂ ತಿನ್ನೋರು ಇದ್ದರೆ ದಯವಿಟ್ಟು ಆ ಮಟನ್ ತಿನ್ನೋದನ್ನು ಬಿಟ್ಬಿಡಿ ಆಡಿನ ಸೇವೆಯನ್ನು ಮಾಡಿ ಹಾಡಿಗೆ ನಿಮ್ಮ ಕೈಲಿಂದ ಆದಂಥದ್ದು ಅಥವಾ ಇವಾಗ ಕಟುಕರ ಹತ್ರ ಹಾಡುಗಳಿರ್ತವೆ ಅದನ್ನು ಬೇಕಾದ್ರೆ ಅವರಿಂದ ಬಿಡಿಸುವಂಥದ್ದು ಹಣ ಕೊಟ್ಟು ಅವರಿಂದ ಬಿಡಿಸುವಂಥ ಕಾರ್ಯವನ್ನು ಮಾಡಿ ಹಾಡು ಸಾಕಿ ಸಾಯಿಸಬೇಡಿ ಸೊ ಈ ರೀತಿ ಪರಿಹಾರವನ್ನು ಮಾಡೋದರಿಂದ ಆ ಭಾವ ಏನಿದೆ ಆ ಭಾವದಲ್ಲಿ ಒಂದು ಬದಲಾವಣೆ ಬರುತ್ತೆ ಈ ಭಾವ ಅಂದರೆ ಏನು ಗುರುಗಳೇ ಹೇಗೆ ನೋಡೋದಂದರೆ ತಿಳ್ಕೊಳ್ಳಿ ಇನ್ ಕೇಸ್ ನೀವು ಮೇಷ ಲಗ್ನದಲ್ಲಿ ಹುಟ್ಟಿದ್ದೀರಾ ಅಂದ್ರ ಮೇಲೆ ನಿಮ್ಮದು ಫಸ್ಟ್ ಭಾವನೆ ಮೇಷ ಆಗುತ್ತೆ ಸೊ ನಿಮ್ಮ ಬಗ್ಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅಥವಾ ನಿಮ್ಮ ಶಾರೀರಿಕ ಗುಣಸ್ವಭಾವದ ಬಗ್ಗೆ ಎಲ್ಲದರ ಬಗ್ಗೆ ಬಂದ್ಬಿಟ್ಟು ಇದು ನಿಭಾಯಿಸುತ್ತೆ ಪ್ಲಸ್ಸು ಲಗ್ನ ಭಾವ ಅನುಭವಿಸುವ ಭಾವ ಅಂತ ಬೇರೆ ಬೇರೆ ಕರಿತಾ ಇದ್ದಾರೆ ಸೊ ಮೇಷ ಲಗ್ನದವರು ತಮ್ಮ ಜೀವನದಲ್ಲಿ ಏನಾದರೂ ಅನುಭವಿಸುತ್ತಾ ಇಲ್ಲ ಅಂದಾಗ ನೀವು ಮಟನ್ ತಿಂತೀರಾ ಸ್ಟಾಪ್ ಮಾಡಿಬಿಡಿ ನಾನ್ ವೆಜ್ ಅದರಲ್ಲಿ ಮಟನ್ ಸ್ಟಾಪ್ ಮಾಡಿಬಿಡಿ ಅದ್ರ ಜೊತೆಗೆ ಆ ಆಡುಗಳಿಗೆ ಕುರಿಗಳಿಗೆ ಮೇಕೆಗಳಿಗೆ ನಿಮ್ಮ ಕೈಲಾದಂಥ ಸಹಾಯ ಅಂದರೆ ಅವಕ್ಕೆ ಕೊಡುವಂಥ ತಿಂಡಿ ತಿಂಡಿ ಏನೇ ಆಗಿರ್ಬೋದು ಅದ್ರ ಜೊತೆಗೆ ಬಂದುಬಿಟ್ಟು ಅದನ್ನು ಸಾಕುವಂಥ ಅಥವಾ ಅದನ್ನು ಸಾಕುವವರಿಗೆ ಯಾರಿಗಾದರೂ ನಿಮ್ಮ ಕೈಲಾದಂಥ ಸಹಾಯ ಮಾಡಿ ಸಾಕಕ್ಕಾಗಾರ ಗುರುಗಳೇ ನಾವೇನು ತಗೊಂಬಂದು ಕುರಿ ಮುಂದೆ ಮನೆಯಲ್ಲಿ ಇಟ್ಕೊಳ್ಳೋದ ಅಂತ ಕೇಳಿದ್ರೆ ಇಲ್ಲ ಸಾಕುವಂಥವ್ರು ಇರ್ತಾರಲ್ವ ಅವರಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನಾನು ಕಳೆದ ಬಾರಿ ಬಂದ್ಬಿಟ್ಟು ರಾಶಿ ಪರಿಹಾರಗಳಲ್ಲಿ ಹೇಳಿದ್ದೆ ಈ ಸಲ ಬಂದ್ಬಿಟ್ಟು ಭಾವ ಪರಿಹಾರಗಳಲ್ಲಿ ಹೇಳ್ತಾ ಇದ್ದೀನಿ ಇನ್ನೂ ಹನ್ನೊಂದು ರಾಶಿಯ ಹನ್ನೊಂದು ಭಾವ ಪರಿಹಾರಗಳನ್ನು ಹೇಳೋನಿದ್ದೀನಿ ಇವತ್ತಿಗೆ ಸದ್ಯಕ್ಕೆ ಮೇಷರಾಶಿ ಬಗ್ಗೆ ಹೇಳಿದ್ದೀನಿ ಇದೇ ರೀತಿಯಾದಂಥ ವಿಚಾರಗಳು ನನ್ನ ಗುರುಭಕ್ತಿ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರ್ತವೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ವಿಷಯ ಏನಾದರೂ ಚೆನ್ನಾಗಿದೆ ಅನ್ನಿಸ್ತಾ ಇದೆಯಾ ದಯವಿಟ್ಟು ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ